ಕರ್ನಾಟಕ ಕಾನ್ಯಕುಬ್ಜ ಬ್ರಾಹ್ಮಣ ವ ರಾಜಪೂತ ಸಮಾಜ ಧಾರವಾಡ ವತಿಯಿಂದ ಶ್ರೀ ಮಹಾರಾಣಾ ಪ್ರತಾಪ ಸಿಂಹ ಅವರ 484ನೆಯ ಜಯಂತ್ಯೋತ್ಸವವನ್ನು ರವಿವಾರ ಧಾರವಾಡದ ಕರ್ನಾಟಕ ವಿದ್ಯಾವರ್ಧಕ ಸಂಘದ ಪಾಟೀಲ್ ಪುಟ್ಟಪ್ಪ ಸಭಾಭವನದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ನೆರವೇರಿಸಲಾಯಿತು. ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ಚಿದಂಬರ ವಾರಕರಿ ಸಂಸ್ಥಾನದ ಪೀಠಾಧಿಪತಿಗಳು ರಾಜಾರಾಮ ಮಠ ಸವದತ್ತಿಯ ಪರಮ ಪೂಜ್ಯ ಶ್ರೀ ಗಂಗಾಧರ ದೀಕ್ಷಿತರು ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಮಾಜಿ ಶಾಸಕರು ಮತ್ತು ಕರ್ನಾಟಕ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರಾದ ಚಂದ್ರಕಾಂತ ಬೆಲ್ಲದ್ ಹಾಗೂ ಹೈಕೋರ್ಟ್ ವಕೀಲರು, ಸಾಮಾಜಿಕ ಹೋರಾಟಗಾರರು ಆಗಿರುವ ಪ್ರಕಾಶ್ ಉಡಿಕೇರಿಯವರು ಹಾಗೂ ಮಾಜಿ ಕಾರ್ಪೊರೇಟರ್ ಆಗಿರುವ ಭಾವಣ್ಣ ಅಗಡಿಯವರು, ಮರಾಠ ವಿದ್ಯಾಪ್ರಸಾರಕ ಮಂಡಳಿಯ ಉಪಾಧ್ಯಕ್ಷರಾದ ಲಕ್ಷ್ಮಣ್ ಚವ್ಹಾಣ್, ಕರ್ನಾಟಕ ವಿದ್ಯಾವರ್ಧಕ ಸಂಘದ ಕೋಶಾಧ್ಯಕ್ಷರಾದ ಸತೀಶ ತುರಮರಿ ಆಗಮಿಸಿದ್ದರು. ಇದೇ ಸಂದರ್ಭದಲ್ಲಿ ಪ್ರಥಮವಾಗಿ ಕುಮಾರಿ ಸಮೃದ್ಧಿ ಬಡಿಗೇರ್ ಪ್ರಾರ್ಥನೆಗೈದರೆ ಬಾಬು ಸಿಂಗ್ ಸುಭೇದಾರ್ ಅತಿಥಿಗಳನ್ನು ಸ್ವಾಗತಿಸಿದರು. ಜ್ಯೋತಿ ಬೆಳಗಿಸುವುದರೊಂದಿಗೆ ಸಮಾರಂಭವು ವಿಧ್ಯುಕ್ತವಾಗಿ ಉದ್ಘಾಟನೆಯಾಯಿತು. ಉತ್ಸವ ಸಮಿತಿಯ ಅಧ್ಯಕ್ಷರಾದಂತಹ ಅವಿನಾಶ್ ಪಾಂಡೆ ಅವರು ಪ್ರಾಸ್ತಾವಿಕ ನುಡಿಗಳನ್ನು ಹೇಳಿದರು. ನಂತರದಲ್ಲಿ ಸಮಾಜದ ವತಿಯಿಂದ ಪೂಜ್ಯರನ್ನು ಸೇರಿದಂತೆ ಅತಿಥಿಗಳನ್ನು ಸನ್ಮಾನಿಸಲಾಯಿತು. ತದನಂತರ ಲಕ್ಷ್ಮಣ್ ಸಿಂಗ್ ರಜಪೂತ್ ಹಾಗೂ ದಿಲೀಪ್ ಸಿಂಗ್ ನವಲೂರು ಅವರು ಮಹಾರಾಣಾರ ಕುರಿತು ಉಪನ್ಯಾಸವನ್ನು ನೀಡಿದರು. ತದನಂತರ ಅತಿಥಿಗಳು ಮಹಾರಾಣಾರ ಶೌರ್ಯ, ತ್ಯಾಗ, ಬಲಿದಾನ, ಪರಿಶ್ರಮ, ಹೋರಾಟದ ಬಗ್ಗೆ ವರ್ಣಿಸಿದರು. ಇದೇ ಸಂದರ್ಭದಲ್ಲಿ ಇನ್ನೊಬ್ಬ ಅತಿಥಿಗಳಾದ ಪ್ರಕಾಶ್ ಉಡಿಕೇರಿಯವರು, ರಜಪೂತ ಅಭಿವೃದ್ಧಿ ನಿಗಮ ಆಗುವುದು ಅನಿವಾರ್ಯ, ಇದಕ್ಕಾಗಿ ಹೋರಾಟ ಮಾಡಬೇಕಾಗಿದೆ, ಹೀಗಾಗಿ ರಜಪೂತರು ಸಂಘಟಿತರಾಗಬೇಕು, ಸರ್ಕಾರವನ್ನು ಒತ್ತಾಯಿಸಬೇಕೆಂದು ಹೇಳಿದರು. ಇದೇ ಸಂದರ್ಭದಲ್ಲಿ ಜಯಸಿಂಗ್ ಕುಮಂದನ್, ಗಿರೀಶ್ ಪ್ರಸಾದ್ ರೇವಡಿ, ಪ್ರತಾಪ್ ಸಿಂಗ್ ಹಜಾರೆ ಮತ್ತು ಗಂಗಾರಾಮ್ ಸಿಂಗ್ ಅಂಗಡಿ ಈ ನಾಲ್ವರು ಸಾಧಕರನ್ನು ಸನ್ಮಾನಿಸಲಾಯಿತು. ವೇದಿಕೆ ಮೇಲೆ ಸಮಾಜದ ಅಧ್ಯಕ್ಷರಾದಂತಹ ಜಯಸಿಂಗ್ ರಜಪೂತ್ ಅವರು ಇದ್ದರು ಮತ್ತು ಪೂಜ್ಯರು ರಾಜಾರಾಮ್ ಅವರ ಕುರಿತು ಅವರು ರಜಪೂತರ ಮತ್ತು ಅನೇಕ ಆಧ್ಯಾತ್ಮಿಕ ಚಿಂತನೆಗಳನ್ನು ಮಾಡುತ್ತಿದ್ದರು ಮತ್ತು ಅನೇಕ ಅಭಂಗಗಳನ್ನು ಬರೆದರು ಅಂತ ಸಮಾರಂಭಕ್ಕೆ ಆಗಮಿಸಿದ್ದ ರಜಪೂತ ಬಾಂಧವರಿಗೆ ತಿಳಿಸಿದರು. ಮತ್ತು ರಜಪೂತರು ಒಗ್ಗಟ್ಟಾಗಬೇಕು, ಹಾಗೆ ಸಂಘಟನಾ ಶಕ್ತಿಯ ಮೂಲಕ ತಮ್ಮ ಬೇಕು ಬೇಡಿಕೆಗಳನ್ನು ಈಡೇರಿಸಿಕೊಳ್ಳಬೇಕೆಂದು ಕಿವಿ ಮಾತು ಹೇಳಿದರು. ಇದೇ ಸಂದರ್ಭದಲ್ಲಿ ಉಭಯ ಮಂಡಳಿಯ ಮಹಿಳಾ ಮಂಡಳಿಯ ಅಧ್ಯಕ್ಷೆಯರಾದ ಶ್ರೀ ಸಂಧ್ಯಾ ಅಗ್ನಿಹೋತ್ರಿ ಮತ್ತು ಪರಿಮಳ ಅಗ್ನಿಹೋತ್ರಿ, ಸುಮಿತ್ರಾ ಹಜೇರಿ ಅವರು ಉಪಸ್ಥಿತರಿದ್ದರು ಹಾಗೂ ಉಪಾಧ್ಯಕ್ಷರಾದಂತಹ ಯಂಕಂಚೂರು ಸಹ ವೇದಿಕೆ ಮೇಲೆ ಇದ್ದರು. ಇದೇ ಸಂದರ್ಭದಲ್ಲಿ SSLC ಮತ್ತು PUC ಗರಿಷ್ಠ ಅಂಕಗಳನ್ನು ಪಡೆದಂತಹ ರಾಜಪೂತ ಪ್ರತಿಭಾನ್ವಿತ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೂ ಸಹ ಸಮಾಜದ ವತಿಯಿಂದ ಸನ್ಮಾನ ಮಾಡಲಾಯಿತು. ಕೊನೆಯಲ್ಲಿ ಅಜಿತ್ ಸಿಂಗ್ ರಜಪೂತ್ ಅವರು ವಂದನಾರ್ಪಣೆಯನ್ನು ಮಾಡಿದರು. ಈ ಎಲ್ಲ ಕಾರ್ಯಕ್ರಮಗಳನ್ನು ನಿರ್ವಹಿಸಿ ನಿರೂಪಿಸಿದರು. ಈ ಎಲ್ಲ ಕಾರ್ಯಕ್ರಮಗಳನ್ನು ರಾಜೀವ್ ಸಿಂಗ್ ಹಲವಾಯಿ ಅವರು ನಿರ್ವಹಿಸಿ ನಿರೂಪಿಸಿದರು. ತದನಂತರ ಭೋಜನ ವ್ಯವಸ್ಥೆಯನ್ನು ಏರ್ಪಡಿಸಲಾಗಿತ್ತು. ನಂತರ 4 ಗಂಟೆಗೆ ಶ್ರೀ ಮಹಾರಾಣಾ ಪ್ರತಾಪ ಸಿಂಹ ಅವರ ಭವ್ಯ ಮೆರವಣಿಗೆಯು ಮದಿಹಾಳದ ಈಶ್ವರ ದೇವಸ್ಥಾನದಿಂದ ಹೊರಟು ಮಹಾರಾಣಾ ಪ್ರತಾಪ ಸಿಂಹ ಅವರ ವರ್ತುಲದವರೆಗೆ ಬಂದು ತಲುಪಿತು. 9 Live News ಧಾರವಾಡ.